ಎಸ್ ಇನ್ನು ಮುಂದಿನ ಜಿಲ್ಲೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಅಂದ್ರೆ ಇದು ಕಾಂಗ್ರೆಸ್ಗೆ ಮತ್ತೆ ಜೆಡಿಎಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಹೌದು ಬಿಜೆಪಿ ಏನೇ ತಿಪ್ಪರ್ಲಾಗ ಮಾಡ್ಕೊಂಡ್ರು ಮೂರ್ ಮೇಲೆ ದಾಟಲ್ಲ ಸೊ ಹಾಗಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ಹೆಚ್ಚು ಸ್ಥಾನಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಇರೋದು ಈ ಮೈಸೂರಲ್ಲಿ ಸೊ ಹಾಗಾಗಿ ಸಿದ್ದರಾಮಯ್ಯ ಇಲ್ಲದ ಜಿಲ್ಲೆ ಈಗ ಸಿದ್ದರಾಮಯ್ಯ ಇಲ್ಲ ಹೌದು ಲಾಸ್ಟ್ ಇಲ್ಲಿ ಸೋಲ್ಸ್ ಬಿಟ್ರಲ್ಲ ಮತ್ತ ವಾಪಸ್ ಬರ್ತಾರೆ ಅಂತ ಅನ್ಕೊಂಡಿರೋ ಹೊರಣಾಗೆ ಕೋಲಾರಕ್ಕೆ ಹೋಗ್ತಾವ್ರೆ ಬೇಕಿರ್ಲಿಲ್ಲ ಅಂತ ಅನ್ಸುತ್ತೆ ನಮ್ಗೆ ಹೌದು ಹೋಗ್ತಾವ್ರೆ ಇನ್ನು ಪಿರಿಯಾಪಟ್ಟಣ ಮೊದಲ ಕ್ಷೇತ್ರ ಜಿಲ್ಲೆಯಲ್ಲಿ ನೋಡಿದ್ರೆ ಪಿರಿಯಾಪಟ್ನದಲ್ಲಿ ಬಿಜೆಪಿಯಿಂದ ವಿಜಯ್ ಶಂಕರ್ ಅಥವಾ ಸಂಸದ ಪ್ರತಾಪ್ ಸಿಂಹ ಅಥವಾ ಹೊಸ ಕ್ಯಾಂಡಿಡೇಟ್ ಅಂತ ಚರ್ಚೆ ಇದೆ ಕಾಂಗ್ರೆಸ್ ಇಂದ ಕೆ ವೆಂಕಟೇಶ್ ಜೆಡಿಎಸ್ ಇಂದ ಕೆ ಮಹಾದೇವ್ ಅಹ್ ಹಿಂಗೆ ಸ್ಪರ್ಧೆ ಇಲ್ಲಿ ಬಿಜೆಪಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಹೌದು ಯಾಕೆಂದ್ರೆ ಆ ಪಕ್ಷವನ್ನ ಅವರೇ ಆ ಪಾರ್ಟಿಯವರೇ ಹಾಳು ಮಾಡ್ಕೊಂಡವ್ರೆ ಎರಡು ಬಾರಿ ಗೆದ್ದಂತ ಸಂಸದ ಪ್ರತಾಪ್ ಸಿಂಹ ಅಲ್ಲೊಂದು ಜಿಲ್ಲಾ ಪಂಚಾಯತ್ ಗೆಲ್ಸ್ಕೊಂಡು ನೆಕ್ಸ್ಟ್ ಕ್ಯಾಂಡಿಡೇಟ್ ಮಾಡಕ್ಕೂ ಪ್ರಯತ್ನ ಪಡ್ಲಿಲ್ಲ ಜೆಡಿಎಸ್ ಜೊತೆ ಓಡಾಡ್ಕೊಂಡು ನಾಯಕರಿಗೆಲ್ಲ ಅವ್ರನ್ನ ಬಲ ಮಾಡ್ಕೊಂಡು ಹೋದ್ರೆ ಪಾರ್ಟಿ ಕಟ್ಟಿಲ್ಲ ಪ್ರತಾಪ್ ಸಿಂಹಾನೋ ಒಂದು ಆರೋಪ ಅವರೇ ಮಾಡ್ತಾರೆ ಸೊ ಹಾಗಾಗಿ ವಿಜಯ ಪಿರಿಯಾಪಟ್ನದಲ್ಲಿ ಕಾಂಗ್ರೆಸ್ ವರ್ಷ ಜೆಡಿಎಸ್ ನಡುವೆ ಹಣ ಆ ವೆಂಕಟೇಶ್ ವ್ಯಕ್ತಿಗತವಾಗಿ ಮತ್ತೆ ಪಕ್ಷಕ್ಕೂ ಕೂಡ ಆ ಪಕ್ಷಕ್ಕೂ ಜಾಸ್ತಿ ಕಳೆದ ಬಾರಿ ನೆಟ್ವರ್ಕ್ ಫೈಟ್ ಆದ ಕಾರಣ ಒಕ್ಕಲಿಗ ವಿರೋಧಿ ಕಾಂಗ್ರೆಸ್ ಜೊತೆಗೆ ಲಿಂಗಾಯತ್ರಿ ವಿರೋಧಿ ಕಾಂಗ್ರೆಸ್ ಬ್ರಾಹ್ಮಣರ ವಿರೋಧಿ ಕಾಂಗ್ರೆಸ್ ಇವೆಲ್ಲ ಮಾಡ್ಕೊಂಡ್ರು ವಿಶ್ವನಾಥ್ ಜೊತೆಗೆ ಅವರು ಜೆ ಡಿ ಎಸ್ ಸೇರಿದ್ದು ಜಿ ಟಿ ದೇವಿಗೌಡ ಇವೆಲ್ಲ ಫ್ಯಾಕ್ಟರಿಗಳು ಕೂಡ ಅನುಕೂಲ ಆಗಿತ್ತು ಮಹಾದೇವ್ ಗೆದ್ದಿದ್ರು ಬಟ್ ಈಗ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೇ ಅಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದ ಕಳೆದ ಬಾರಿ ಇನ್ನೊಂದೇನಾಗಿತ್ತು ಅಂದ್ರೆ ಕೊನೆ ಕ್ಷಣದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಸೈಲೆಂಟ್ ಆಗ್ಬಿಟ್ಟಿದ್ರು ಅವರಿಗೆ ಕಾಂಗ್ರೆಸ್ ಓಟ್ ಹಾಕೋಕೆ ಮನಸ್ಸು ಒಪ್ಲಿಲ್ಲ ಕೊನೆಗಳಿಗೆ ಹೀಗಾಗಿ ಒಂದಷ್ಟು ಒಳ ಒಪ್ಪಂದ ಒಳ ಒಪ್ಪಂದ ಜೆಡಿಎಸ್ ಹೌದೌದು ಹೌದು ಸೈಲೆಂಟ್ ಆಗ್ಬಿಟ್ರಲ್ಲ ಸೈಲೆಂಟ್ ಪಾರ್ಟಿ ಮಾಡಿದ್ರೆ ಪಾರ್ಟಿಯಿಂದಾನೆಟಿಂಗ್ ಬಿಜೆಪಿಯ ಹಾರಾಡ್ತರ ಮೇಲೆ ಶಾರ್ಟೇಜ್ ಬಂದಾಗ ಹೋಗ್ಬಿಟ್ಟು ಫಿಕ್ಸ್ ಆಗ್ಬಿಡ್ತಾರೆ ಕಾಂಗ್ರೆಸ್ ಅದೇ ಹಣೆ ಬರ ಹೌದು ಏನಪ್ಪಾ ಅವ್ರ ಅಪ್ರಾಣೆ ಕುಮಾರಸ್ವಾಮಿ ಸಿಎಂ ಆಗಲ್ಲ ಅವ್ರ ಅಪ್ರಾಣೆ ಯಡಿಯೂರಪ್ಪ ಸಿಎಂ ಆಗಲ್ಲ ಅಂದ್ರಪ್ಪ ಸಿದ್ದರಾಮಯ್ಯ ಆಗ್ಲಿಲ್ವಾ ಇಬ್ರು ಸಿಎಂ ಹೌದು ಇಬ್ರು ಆದ್ರು ಅವ್ರಿಬ್ರು ಜೊತೆಗೆ ಇಬ್ಬೊಮ್ಮಾಯಿ ಬೇರೆ ಆಗ್ಬಿಟ್ರು ಹ್ಮ್ ಸುಮ್ನೆ ಜನಗಳ ಬಕ್ರ ಜನ ಯಾಕೆ ಮಾದೇವಗೆ ಓಟ್ ಹಾಕ್ಬೇಕು ಯಾಕೆ ವೆಂಕಟೇಶ್ ಹಾಕ್ಬೇಕು ಹೊಸ ಕ್ಯಾಂಡಿಟ್ ಒಳ್ಳೆ ಓಟ ಹಾಕೋರು ಆಗತ್ತೆ ಜನ ಹೌದು ಪಿರಿಯಾಪಟ್ನ ಉದ್ದಾರ ಮಾಡಕ್ಕೆ ಇವ್ರಿಬ್ರು ಬಿಟ್ಟು ಇನ್ಯಾರ ಒಳ್ಳೆಯವ್ರ ಅವ್ರಿಗೆ ಹಾಕುದ್ರು ಆಗತ್ತೆ ಜನ ಸ್ಟ್ರಾಂಗ್ ಒಂದು ಪ್ರೂವ್ ಮಾಡ್ಬೇಕು ಅವ್ರ ಬಿಟ್ರೆ ಇವ್ರು ಇವ್ರ್ ಬಿಟ್ರೆ ಅವ್ರೆ ಅದಕ್ಕೆ ಏನ್ ಮಾಡ್ತಾರೆ ಹೆಂಗ್ ಬೇಕಾರು ಮಾತಾಡ್ತಾರೆ ನಿಜ ಅವ್ರ್ ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ ಸದ್ಯಕ್ಕೆ ಪಿರಿಯಾಪಟ್ನದಲ್ಲಿ ನಮ್ಮ ಫೆಬ್ರವರಿ ಸರ್ವೇ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ